ಹಾಯ್ ಹೆಲೋ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ನಿಮ್ಮೆಲ್ಲರಿಗೂ ನಮಸ್ಕಾರಗಳು ಮತ್ತು ಎಲ್ಲ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬ ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಈ ವ್ಲಾಗ್ನ ಸ್ವಲ್ಪ ಲೇಟಾಗಿ ನಾನು ಪಬ್ಲಿಷ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕರಿಸಬೇಕಾಗಿ ನಾನು ನಿಮ್ಮನ್ನೆಲ್ಲರನ್ನೂ ವಿನಂತಿಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇವತ್ತು ನಾನು ರೆಸಿಪಿ ಏನು ಶೇರ್ ಮಾಡೋಕ್ಕಾಗಲಿಲ್ಲ, ಆದರೆ ವ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಏನಕ್ಕೆ ಅಂದರೆ ನಮ್ಮದು ಶಿಫ್ಟಿಂಗ್ದೆಲ್ಲನೂ ಸ್ವಲ್ಪ ಕನ್ಫ್ಯೂಷನ್ ಇತ್ತು. ಶಿಫ್ಟ್ ಆಗೋದು ಬೇಡ, ನಾವು ಇಲ್ಲೇ ಇರೋಣ, ಕಂಟಿನ್ಯೂ ಮಾಡ್ಕೊಳ್ಳೋಣ, ರಿನೇವಲ್ ಮಾಡ್ಕೊಳ್ಳೋಣ ಅಗ್ರಿಮೆಂಟ್ನ ಅಂತ ನಾನು ಏನೇನೋ ತುಂಬ ಪ್ಲ್ಯಾನ್ ಮಾಡಿದ್ದೆ. ನಾನು ಎಷ್ಟೊಂದು ನನಗೆ ಪ್ಲ್ಯಾನ್ಗಳೆಲ್ಲ ಮಾಡಿಟ್ಕೊಂಡಿದ್ದೆ. ಕೆಲವೊಂದು ಸಾರಿ ಈ ಥರ ಆಗೋದು ಸಹಜವೇ, ಏನು ಮಾಡೋಕ್ಕಾಗಲ್ಲ, ನಾವು ಒಂದು ಅಂದ್ಕೊಂಡ್ರೆ ಅದೊಂದು ಆಗಿಬಿಡುತ್ತೆ. ಅದಕ್ಕೆ ಇವಾಗ ಏನಂದರೆ ರಿನೇವಲ್ ಮಾಡಿಸೋದಕ್ಕೆ ನಾನೇನು ಒಂದು ಪೇಮೆಂಟು ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಅದಕ್ಕಿಂತ ಡಬಲ್ಲು ಇವಾಗ ಜಾಸ್ತಿ ಹೇಳಿದ್ದಾರೆ, ಡಬಲ್ ಹೇಳಿದ್ದಾರೆ, ಜಾಸ್ತಿ ಹೇಳಿದ್ದಾರೆ ಪೇಮೆಂಟ್ ಮಾಡೋದು ರಿನೇವಲ್ಗೆ. ಸೊ ಅದಕ್ಕಾಗಿಯೇ ಇವಾಗ ಅಂದರೆ ಬಾಡಿಗೆ ಜಾಸ್ತಿ, ತುಂಬ ಜಾಸ್ತಿ ಹೇಳಿದ್ದಾರೆ, ಅದಕ್ಕಾಗಿಯೇ ನಾನು ಬೇಡ ಅಂದ್ಬಿಟ್ಟು ನಾವು ಬೇರೆ ಮನೆ ನೋಡೋದಾ ಬಿಡೋದಾ ಅಂತ ಇವಾಗ ಒಂದು ಮೀಟಿಂಗ್, ಒಂದು ಡಿಸ್ಕಷನ್ ನಡೀತಾ ಇದೆ ನಮ್ಮ ಮನೇಲಿ. ಆಮೇಲೆ ಬೆಳಗ್ಗೆ ನಾನು ಇವತ್ತು ತುಂಬ ಕೋಪದಲ್ಲಿದ್ದೆ, ತುಂಬ ಬೇಜಾರಲ್ಲಿದ್ದೆ, ತುಂಬ ಕೋಪ ಬರ್ತಾ ಇತ್ತು. ಏನಕ್ಕೆ ಅಂದರೆ ನಮ್ಮ ಮನೆಯವರು ಬಂದು ನನಗೆ ಹೊರಗಡೆ ಹೋಗಿದ್ದರು, ಏನಕ್ಕೋ ಅವ್ರು ನನಗೊಂದು ವಿಷಯ ಹೇಳಿದ್ರು, ಅದನ್ನು ನಾನು ಇಲ್ಲಿ ಶೇರ್ ಮಾಡೋಕ್ಕಾಗಲ್ಲ, ಈ ಥರ ಹೀಗೆ ಅಂತ ನೋಡು ಅಂತ ಹೇಳಿದ್ರು. ನನಗೆ ಎಲ್ಲಿಲ್ಲದ ಕೋಪ ಬಂದುಬಿಡ್ತು, ಏನಕ್ಕೆ ಈ ಥರ ಒಬ್ರಿಗೊಂದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಈ ಥರ ಮಾಡ್ತಾರೆ ಜನಗಳು, ಏನಕ್ಕಪ್ಪ ದುಡ್ಡೇನು, ಎಷ್ಟು ದುಡ್ಡಿನ ಮೇಲೆ ಆಸೆ ಇರಬೇಕು, ವ್ಯಾಮೋಹ ಅತಿಯಾಗಿರಬಾರ್ದು. ಹೊಟ್ಟೆ ಹಸಿದ್ರೆ ಅನ್ನ ಸಾರು ತಾನೇ ಊಟ ಮಾಡ್ತೀವಿ, ದುಡ್ಡನ್ನ ಕೈಯ ತಟ್ಟೆನಲ್ಲಿ ಹಾಕ್ಕೊಂಡು ಊಟ ಮಾಡ್ತೀವ ಅಂತ ನನಗೆ ಒಂದು ತುಂಬಾ ಕೋಪ ಬರ್ತಾ ಇತ್ತು. ಆದರೂ ಏನು ಮಾಡೋಕ್ಕಾಗಲ್ಲ, ಏಕೆಂದರೆ ನಂದೇ ಒಂದಿಷ್ಟು ಪ್ಲ್ಯಾನ್ಗಳಿತ್ತು, ನಂದೇ ಒಂದಿಷ್ಟು ನಾನೇನೋ ಅಂದ್ಕೊಂಡಿದ್ದೆ, ಇವಾಗ ದಾರಿ ಇದೆ, ಅದೇನು ನನಗೆ ಏನು ಮಾಡೋಕ್ಕಾಗಲ್ಲ ಅಂತಲ್ಲ, ನನಗೆ ಭಗವಂತ ಧೈರ್ಯ ಕೊಟ್ಟಿದ್ದಾರೆ, ಒಂದಿಲ್ಲ ಅಂದರೆ ಇನ್ನೊಂದು ದಾರಿ ತೋರಿಸ್ತಾರೆ. ಇವಾಗ ನಾನು ರಾಗಿ ಮಾಲ್ಟ್ಗೆ ಬಾದಾಮ್ ಗೋಂದು ಮತ್ತು ಚಿಯಾ ಸೀಡ್ಸು ರಾತ್ರಿನೇ ನೆನೆಸಿಟ್ಟಿದ್ದೆ, ಅದನ್ನು ನಾನು ಇವಾಗ ಒಂದೆರಡು ಸ್ಪೂನಷ್ಟು ಹಾಕ್ತಾ ಇದ್ದೀನಿ. ಮಿಕ್ಸ್ ಮಾಡಿಬಿಟ್ಟು ರಾಗಿ ಮಾಲ್ಟಿಗೆ ಮಿಕ್ಸ್ ಮಾಡಿ ಬಾದಾಮ್ ಗೋಂದು ಚಿಯಾ ಸೀಡ್ಸ್ನ ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗಿರುತ್ತೆ, ತುಂಬ ಒಳ್ಳೆಯದು. ಮತ್ತು ಚಿಯಾ ಸೀಡ್ಸಿಂದ ನಮ್ಮ ಬೆಲ್ಲಿ ಫ್ಯಾಟ್ ಕೂಡ ರೆಡ್ಯೂಸ್ ಆಗುತ್ತೆ, ಕಡಿಮೆ ಆಗುತ್ತೆ ಅಂತ. ಇವಾಗ ನೋಡಿ, ನನಗೆ ತುಂಬ ಅಂದರೆ ತುಂಬ ಯೋಚನೆ ಆಗ್ತಾಯಿದೆ. ಈ ಸಡನ್ನಾಗಿ ನಾನು ಕೆಲವೊಂದು ನ್ಯೂಸ್ ಕೇಳಿದೆ, ತುಂಬ ನನಗೆ ಬೇಜಾರಾಗಿದೆ, ತುಂಬಾ ಕೋಪ ಬರ್ತಾಯಿದೆ, ಬೇಜಾರು ಕೋಪ ಒಟ್ಟಿಗೆ ಬರ್ತಾಯಿದೆ. ಆಮೇಲೆ ತುಂಬ ಬಿಸಿಲಿದೆ, ನಾವು ಇವಾಗ ಬೇಗ ಬೇಗ ಟೊಮೊಟೊ ಬಾತ್ ಮಾಡಿಬಿಟ್ಟು ನಾವು ಮನೆ ನೋಡೋಕ್ಕೆ ಅಂತಲೇ ಹೋದ್ವಿ, ಬಸವನಗುಡಿ ಹತ್ರ ಹೋಗೋಣ, ಬೇಡವೇ ಬೇಡ ಬಸವನಗುಡಿ ಕಡೆಗೆ ಹೋಗೋಣ, ನನಗೂ ಸಾಕಾಗ್ಬಿಟ್ಟಿದೆ ಅಂತ ನಾನೇನೋ ಒಂದು ಬೇಜಾರಲ್ಲಿ ಹೇಳ್ತಾ ಇದ್ದೆ ನಮ್ಮನೆಯವ್ರಿಗೆ. ನಮ್ಮನೆಯವ್ರ ಪಾಪ ಏನು, ನನಗೆ ಕೋಪ ಬಂದಿದೆ ಅಂದರೆ ತುಂಬ ಸೈಲೆಂಟ್ ಆಗಿರ್ತಾರೆ, ಅವ್ರಿಗೆ ಅರ್ಥ ಆಗುತ್ತೆ ನನ್ನ ಟೆನ್ಷನ್ ಏನು ಅಂತ. ಆಮೇಲೆ ಮನೆ ಶಿಫ್ಟಿಂಗ್ ಅಂದರೆ ತುಂಬ ಸುಲಭ ಆದ ಕೆಲಸ ಅಲ್ಲ, ಮನೆಗೆ ಒಂದು ಸಾರಿ ನಾವು ಮನೆಯಲ್ಲಿ ಶಿಫ್ಟ್ ಮಾಡಿದ್ವಿ ಅಂದರೆ ಅಟ್ಲೀಸ್ಟ್ ಒಂದು 6 ಇಯರ್ಸ್ ಆದರೂ ಇರಬೇಕು ಅದೇ ಜಾಗದಲ್ಲಿ ಅನ್ನೋದು ನಂದು ಒಂದು ಇದು, ಮನಸ್ಸಲ್ಲಿರೋ ಆಸೆಗಳು. ಅದಕ್ಕೆ ಒಂದು ಪ್ಲ್ಯಾನ್ ಮಾಡ್ಕೊಳ್ಬೇಕು, ಒಂದು ಸೇವಿಂಗ್ ಅಂತ ಇರುತ್ತೆ, ಲೋನ್ಗಳಿರುತ್ತೆ, ನಂದು ತುಂಬ ಲೋನ್ ಇದೆ, EMIಗಳೆಲ್ಲ ಕಟ್ಟೋದಿದೆ. ಒಂದು ದಿವಸ ನಂದು ಲೋನ್ ನಾನು ಏನಾದರೂ ಅದು ಡಿಡಕ್ಟ್ ಆಗಿಲ್ಲ ಅಕೌಂಟಿಂದ ಅಂದರೆ ಬೌನ್ಸ್ ಚಾರ್ಜಸ್ ಬರುತ್ತೆ, ಮತ್ತು ಸಿಬಿಲ್ ಸ್ಕೋರ್ ಮೇಲೆ ನನಗೆ ಅದು ಇದು ಆಗುತ್ತೆ, ಅದಕ್ಕಾಗಿಯೇ ಸಿಬಿಲ್ ಸ್ಕೋರ್ಗೆ ಎಫೆಕ್ಟ್ ಆಗುತ್ತೆ. ಹಾಗಾಗಿಯೇ ನಂದೇ ಒಂದಿಷ್ಟು ನನಗೆ ಫೈನಾನ್ಷಿಯಲ್ದು ತುಂಬಾ ನನಗೆ ಎಲ್ಲ ಒಬ್ಬಳೆ ಮಾಡಿಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯವರು ಅವ್ರೂ ಅವ್ರದ್ದು ಬೇಕಾದಷ್ಟು ಲೋನ್ದು ಅದು ಎಲ್ಲನೂ ಅದೂ ಎಲ್ಲ ಇದೆ. ಹೀಗಾಗಿಯೇ ನಾನು ಶಿಫ್ಟಿಂಗಿಗೆ ಇವಾಗ ತುಂಬಾ ನಾನು ದುಡ್ಡು ಎಲ್ಲ ಜೋಡಿಸ್ಬೇಕು, ಅದು ಇದೆ. ಆಮೇಲೆ ಹೊಸ ಮನೆ ಯಾವ್ದು ಸಿಗುತ್ತೆ ಅನ್ನೋದು ಒಂದಿದೆ, ಬಾಡಿಗೆದ ಲೀಸ್ದ, ಲೀಸ್ ಹೋದರೆ ನಮಗೆ ಸ್ವಲ್ಪ ಸೇವಿಂಗ್ ಆಗುತ್ತೆ. ಬೆಂಗಳೂರಲ್ಲಿ ಇವಾಗ 1 BHK ಸ್ವಲ್ಪ ಚೆನ್ನಾಗಿರೋ ಡೀಸೆಂಟ್ ಆಗಿರೋ ಅಫಿಷಿಯಲ್ ಏರಿಯಾನಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದೆ, ಬಾಡಿಗೆ ಮನೆಗಳು ಸಿಗೋದು ಕಷ್ಟ ಆಗಿದೆ ಇವಾಗ. ಏಕೆಂದರೆ ಇವಾಗ ಎಲ್ಲ ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡ್ತಾರೆ, ಸೊ ಅಪಾರ್ಟ್ಮೆಂಟ್ ಬಿಲ್ಡ್ ಮಾಡಿದ ತಕ್ಷಣ ಏನು ಮಾಡ್ತಾರೆ, ಕ್ಲೈಂಟ್ಸ್ ಎಲ್ಲ ಹೋಗಿ ಅವ್ರಿಗೆ ಯಾವ್ದು ಬೇಕೋ ಅದನ್ನು ಬುಕ್ಕಿಂಗ್ ಮಾಡ್ಕೊಳ್ತಾರೆ ಫಸ್ಟೇ, ಅದಿನ್ನೂ ಕನ್ಸ್ಟ್ರಕ್ಟ್ ಆಗ್ತಾ ಇದೆ ಅದಂಗೆ ಬುಕ್ಕಿಂಗ್ ಮಾಡಿಕೊಂಡು ಅವ್ರಿಗೆ ಯಾವ ಥರ ಬೇಕೋ ಆ ಥರ ಇಂಟೀರಿಯರ್ಸ್ನೆಲ್ಲ ಮಾಡಿಸ್ಕೊಳ್ತಾರೆ. ಸೊ ಅಂದರೆ ಒಂದು 60-70 ಲ್ಯಾಕ್ಸ್ಗೆ ಅವರು ಮನೇನ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಥರ ಎಲ್ಲ ತುಂಬ ಜಾಸ್ತಿ ಆಗಿದೆ, ತುಂಬಾ ಜಾಸ್ತಿ ಆಗಿದೆ. ಓನ್ ಹೌಸ್ಗಳು ತುಂಬ ಜಾಸ್ತಿ ಇದೆ, ಮತ್ತು ಬಾಡಿಗೆ ಮನೆಗಳು
ಇದಾವೆ ಇಲ್ಲ ಅಂತ ಇಲ್ಲ, ಅಫಿಷಿಯಲ್ ಏರಿಯಾನಲ್ಲಿ ತುಂಬ ತುಂಬ ಅಂದರೆ ಬೆಂಗಳೂರಲ್ಲಿ ತುಂಬ ಕಾಸ್ಟ್ಲಿ ಇದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು 10-20-30 ವರ್ಷದ ಹಳೆಯ ಮನೆಗಳು, ಇಂಡಿಯನ್ ಟಾಯ್ಲೆಟ್ ಇರೋದು, ಒಂಥರ ಬೂತ್ ಬಂಗ್ಲಾ ಥರ ಇರೋ ಮನೆಗಳಿಗೇ ಆಲ್ಮೋಸ್ಟು ಒಂದು 2 BHKಗೆ 20-22 ಅಂದರೆ 20-22,000 ಆ ಥರ ಎಲ್ಲ ಹೇಳ್ತಾರೆ. ಅಯ್ಯೋ ಏನು ಅಂತ ನನಗೆ ತಲೆ ಕೆಟ್ಟು ಹೋಗಿದೆ ರೀ, ನನಗೆ ನಿಜವಾಗ್ಲೂ ಬೇಜಾರಾಗ್ಬಿಟ್ಟಿದೆ. 1 ಅವರ್ ಈ ಥರ ಇರ್ತೀನಿ, 1 ಅವರು ಯೋಚನೆ ಮಾಡ್ತೀನಿ, ಎಲ್ಲ ಮಾರ್ಗಗಳನ್ನ ಯೋಚನೆ ಮಾಡ್ತೀನಿ, ಬಿಡಲ್ಲ. ಆದರೆ ಛಲ ಬಿಡಲ್ಲ ನಾನು, ಏನಂದರೆ ಭಗವಂತ ಧೈರ್ಯ ಕೊಟ್ಟಿದ್ದಾರೆ, ಛಲ ಬಿಡಲ್ಲ. ಯಾವುದಕ್ಕೂ ಹೇಗೋ ಆಗುತ್ತೆ, ದೇವ್ರು ನಡೆಸ್ತಾರೆ. ಕಷ್ಟಪಡೋಣ ಬಿಡು, ಏನೋ ಒಂದು ಜಾಬ್ ಮಾಡೋಣ ಬಿಡು, ಹೇಗೋ ಮಾಡೋಣ, ಇದನ್ನು ತೆಗೆದು ಅದಕ್ಕೆ ಹಾಕು, ಅದನ್ನು ತೆಗೆದು ಇದಕ್ಕೆ ಹಾಕು, ಫೈನಾನ್ಷಿಯಲ್ ಕಂಡೀಷನ್ನ ಸರಿ ಮಾಡಿಕೊ, ಇದನ್ನೇ ಅಂದ್ಕೊಂಡು ಮನಸ್ಸಲ್ಲಿ ಜೀವನ ಅಂತೂ ಮಾಡಲೇಬೇಕಲ್ವಾ. ಹೇಡಿಗಳ ಥರ ಅಂತೂ ಬಿಟ್ಬಿಟ್ಟು ಎಲ್ಲೂ ಓಡೋಗೋಕ್ಕಂತೂ ಆಗಲ್ಲ, ಎಲ್ಲನೂ ಫೇಸ್ ಮಾಡಲೇಬೇಕು ಲೈಫ್ ಅಂದಮೇಲೆ. ಸೊ ಹಾಗಾಗಿ ಆಮೇಲೆ ಟೊಮೊಟೊ ಬಾತ್ ಮಾಡೋಣ ಅಂತ ನಾನು ಅದಕ್ಕೆ ಹೇಳಿಬಿಟ್ಟೆ. ಟೊಮೊಟೊ ಬಾತ್ ಮಾಡಿಬಿಟ್ಟು ಮೊಸರು ಬಜ್ಜಿ ಮಾಡ್ತೀನಿ, ತಿಂದು ಬೇಗ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ಟಿಫಿನ್ ತಿಂದು ನಾವು ಬಸವನಗುಡಿ, ಗಾಂಧಿ ಬಾಜಾರು ಮತ್ತು ಹನುಮಂತ ನಗರ ಆ ಕಡೆ ಮನೆಗಳಿದಾವೇನು ಹುಡ್ಕೊಂಡು ಬರೋಣ, ನೋಡ್ಕೊಂಡು ಬರೋಣ ಅಂತ ನಾನು ನಮ್ಮನೆಯವ್ರಿಗೆ ಹೇಳಿದೆ. ಸಿಕ್ಕಾಪಟ್ಟೆ ಸುತ್ತಿದ್ದೀವಿ, 11 ಗಂಟೆಯಿಂದ 6 ಗಂಟೆ ಸಾಯಂಕಾಲವರೆಗೂ 2-ವೀಲರಲ್ಲಿ ಬಿಸಿಲಲ್ಲಿ ನಾನು ಸುತ್ತಿ ಸುತ್ತಿ ನನಗೆ ಕಣ್ಣಿಗೆ ಕತ್ಲೆ ಬರೋ ಥರ ಆಯಿತು. 5 ಗಂಟೆ 3 ಗಂಟೆಗೆ ನಾನು ನಮ್ಮನೆಯವ್ರಿಗೆ ಹೇಳಿದೆ, ನನಗೆ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ 2-ವೀಲರಲ್ಲಿ, ನನಗೆ ತುಂಬ ಸುಸ್ತಾಗ್ತಾ ಇದೆ, ಕಣ್ಣು ಕತ್ಲ ಥರ ಬರ್ತಾ ಇದೆ, ಆಗ್ತಾ ಇಲ್ಲ ಅಂತೆಲ್ಲ ಹೇಳಿದೆ. ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ. ಆಮೇಲೆ ಮನೆಗೆ ಹೋಗೋಣ ಅನ್ನೋಷ್ಟೊತ್ತಿಗೆ ನಾನು ನೋ ಬ್ರೋಕರು 99 ಏಕರಲ್ಲಿ ಒಂದು ಹಾಗೆಯೇ ಒಂದು ಕ್ಲಿಕ್ ಮಾಡಿದೆ, ನಂಬರ್ ಕ್ಲಿಕ್ ಮಾಡಿ ವಾಟ್ಸಪ್ ನಂಬರ್ಗೆ ನಾನು ಕಾಲ್ ಮಾಡಿದೆ ಒಬ್ರಿಗೆ. ಒಬ್ರಿಗೆ ಕಾಲ್ ಮಾಡಿಬಿಟ್ಟು ಈ ಥರ ಮನೆ ಇದೆಯಲ್ಲ ನೋ ಬ್ರೋಕರು ಮತ್ತು 99 ಏಕರೆಲ್ಲ ಇದೆಯಲ್ಲ, ಸೊ ನಾವು ಮನೆ ನೋಡಬೇಕಾಗಿತ್ತು, ಈ ಥರ ನಾವು ಹಸ್ಬೆಂಡ್ ವೈಫ್ ಇದ್ದೀವಿ, ಎಲ್ಲ ನಾನು ನಮ್ಮದೆಲ್ಲ ಡೀಟೇಲ್ಸ್ ಹೇಳಿದೆ. ಸೊ ಅವರು ಬನ್ನಿ ಮೇಡಮ್ ನೋಡಿ ತೋರಿಸ್ತೀವಿ ಅಂತ ಹೇಳಿದ್ರು. ಯಾವ ಏರಿಯಾ, ಏನು ರೆಂಟು, ಯಾವುದು, ಏನು ನಾನು ಇಲ್ಲಿ ಏನು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡಲ್ಲ, ಸ್ವಲ್ಪ ಅದಕ್ಕೆ ಕಾರಣಗಳಿದೆ ಹಾಗಾಗಿನೇ. ಸೊ ನಾನು ಕೊನೆಗೆ ಲಾಸ್ಟಲ್ಲಿ ಭಗವಂತ ಒಂದು ದಾರಿ ತೋರಿಸ್ತ, ನಮಗೆ ಬಸವನಗುಡಿ ಹನುಮಂತ ನಗರನಲ್ಲಿ ಯಾವ ಮನೆಯೂ ಸಿಗಲಿಲ್ಲ, ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇದ್ದಾವೆ, ಮತ್ತು ಗಾಳಿ ಬೆಳಕು ಇಲ್ದಿರೋ ಕತ್ಲೆ ಮನೆಗಳು ಇದ್ದಾವೆ, ಇದ್ರೂ ಅದು ಅಲ್ಲದೇ ಅಲ್ಲಿ ಓನ್ ಹೌಸ್ಗಳು ಜಾಸ್ತಿ ಇದೆ. ಸುತ್ತಿ ಸುತ್ತಿ ಸಾಕಾಗಿ ಕೊನೆಗೆ ನಾವು ಒಂದು ಏರಿಯಾಗೆ ಬಂದ್ವಿ. ಒಂದು ಏರಿಯಾಗೆ ಬಂದಮೇಲೆ ಬಂದಾದಮೇಲೆ ನಾನು ನೋ ಬ್ರೋಕರಿಂದ ಒಬ್ಬರ ನಂಬರ್ಗೆ ವಾಟ್ಸಪ್ ನಂಬರ್ ಕಾಲ್ ಮಾಡಿ ಅವ್ರ ನಂಬರ್ ಕಳಿಸಿ ನನ್ನ ನಂಬರ್ ಅವ್ರಿಗೆ ಶೇರ್ ಮಾಡಿ ಅವ್ರ ಓನರ್ಗೆ ಕಾಂಟ್ಯಾಕ್ಟ್ ಮಾಡಿ ಓನರ್ ಹತ್ರ ಬೀಗ ಇಸ್ಕೊಂಡು ಒಂದೆರಡು ಮನೆಗಳನ್ನ ತೋರಿಸಿದ್ರು. ನೋಡಿ ಇವಾಗ ಹೊರಡ್ತಾ ಇದ್ದೀವಿ, ರಜನಿಕಾಂತ್ ಅವರ ಮೂವಿ ಬರ್ತಾ ಇತ್ತು, ಹಾಗೆ ಒಂದು ಗ್ಲಿಮ್ಸ್ ನಿಮ್ಮ ಜೊತೆ ಶೇರ್ ಮಾಡಿದೆ. ಖುಷಿ ಆಗಿದ್ದೀನಿ, ಖುಷಿ ಆಗಿಬಿಡ್ತೀನಿ, ಕಣ್ಣಲ್ಲಿ ಏನೋ ಕಣ್ಣು ಉರಿತಾ ಇತ್ತು ನನಗೆ, ಧೂಳೇನೋ ಹೋಯಿತು ಕಣ್ಣಿಗೆ, ತುಂಬ ಕಣ್ಣು ಉರಿತಾ ಇತ್ತು, ಅದೇ ಕಣ್ಣು ಉಜ್ಕೊಳ್ತಾ ಇದ್ದೆ, ಅದೇ ಹೇಳಿದ್ನಲ್ಲ. ಆಮೇಲೆ ನೋ ಬ್ರೋಕರಿಂದ ಒಬ್ಬರು ಏಜೆಂಟ್ ಬಂದು ನಮಗೊಂದು 3-4 ಮನೆ ತೋರಿಸಿದ್ದಾರೆ. 3-4 ಮನೆ ತೋರಿಸಿ ಆಮೇಲೆ ನಾವು ಏನು ಮಾಡಿದ್ವಿ, ಫಿಕ್ಸ್ ಮಾಡಿದ್ವಾ, ಅಮೌಂಟ್ ಪೇ ಮಾಡಿದ್ವಾ, ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿದ್ವಾ, ಏನು ಇನ್ನೂ ನಾನು ಇವಾಗಲೇ ಯಾರಿಗೂ ಏನು ನಾನು ಹೇಳಲ್ಲ, ಏನಾಯಿತು ಅಂತ ನನಗೂ ಗೊತ್ತಿಲ್ಲ. ಆದರೆ ಮನೆಗಳು ಮಾತ್ರ ಒಂದೆರಡು ಮನೆ ನಾನೇನು ಕಾಲ್ ಮಾಡಿ ನಾನು ನೋ ಬ್ರೋಕರು 99 ಏಕರಿಂದ ನಾನು ಒಬ್ರಿಗೆ ಕಾಂಟ್ಯಾಕ್ಟ್ ಮಾಡಿ ನಾನು ಅವ್ರಿಗೆ ಅಂದರೆ ನಾ ಮನೆ ಓನರ್ಗೆ ಅಪ್ರೋಚ್ ಮಾಡಿದ್ನಲ್ಲ, ಅಲ್ಲಿ ಹೋಗಿ ನಾನು ನೋಡಿದಾಗ ನನಗೆ 1-2 ಮನೆ ನನಗೆ ಇಷ್ಟ ಆಯಿತು. ಅದರಲ್ಲಿ 2 BHK ನೋಡಿದ್ರೆ 2 BHK ಅಲ್ಲಿ ಹೇಳಿದ್ದು 22K 1-2-3 ಅಂದರೆ 22,000 2 BHK ಹೇಳಿದ್ರು. ಆಮೇಲೆ ತುಂಬ ಚೆನ್ನಾಗಿತ್ತು, ಇಂಡಿಪೆಂಡೆಂಟ್ ಹೌಸ್ ಥರ ಇತ್ತು, ತುಂಬ ಬ್ಯೂಟಿಫುಲ್ ಆಗಿರೋ, ಇವಾಗ ಇನ್ನೂ ಗೃಹಪ್ರವೇಶ ಆಗಿರೋ, ಇನ್ನೂ ಗೃಹಪ್ರವೇಶ ಕುಂಬಳಕಾಯಿ ಕಟ್ಟಿದ್ದಾರೆ, ಹೊಸ ಮನೆಯೇ ಇತ್ತು. ಇದು ನಮ್ಮ ಮನೆ, ನಾವಿರೋದು ಏರಿಯಾ, ಹೊಸ ಮನೆಯೇ ಇತ್ತು. ನಮಗೆ ಅಷ್ಟೊಂದು ಬಜೆಟ್ ಇಲ್ಲ ನಮ್ಮ ಹತ್ರ, ಖಂಡಿತವಾಗ್ಲೂ ನಮಗೆ ಅಷ್ಟೊಂದು ಸಾಧ್ಯ ಇಲ್ಲ. 22K ಒಂದು ವರ್ಷಕ್ಕೆ ಎಷ್ಟಾಗುತ್ತೆ ಅಲ್ವಾ, ಸೊ ಹಾಗಾಗಿನೇ ಅದ್ರ ಬದಲಾಗಿ EMI ಕಟ್ಕೊಂಡು ಓನ್ ನಮ್ಮ ಹೌಸನ್ನೇ ತೊಗೊಂಡ್ಬಿಡ್ಬೋದು ಅಂತ ನಂದೊಂದು ಲೆಕ್ಕಾಚಾರ. ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಬೆಳಗ್ಗೆ 11 ಗಂಟೆ ಆಗಿದೆ. ಇನ್ನೊಂದು ಕೆಲಸ ಇತ್ತು, ಏನದು ನಂಬರ್ ಪ್ಲೇಟ್ದು, ಇವಾಗ ಬಂದಿದೆಯಲ್ವ ರಿಜಿಸ್ಟರ್ ಮಾಡಿಕೊಂಡು ನಂಬರ್ ಪ್ಲೇಟ್ನ, ಇದು ರಿಜಿಸ್ಟ್ರಲ್ಲೇ ಆನ್ಲೈನಲ್ಲಿ ನಾವು ಬುಕ್ ಮಾಡಿ HSPCನೋ HRPCನೋ ಏನೋ ಬಂದಿದೆಯಲ್ವ ನಂಬರು, ಆ ನಂಬರ್ ಪ್ಲೇಟ್ನ ಒಂದು ತಗೊಂಡು ಆ ನಂಬರ್ ಪ್ಲೇಟ್ನ ಹಾಕಿಸಿ ನಾವು ಬಸವನಗುಡಿ ಹನುಮಂತ ನಗರ್ ಸೈಡು ಹೋಗಿದ್ದು. ಅಲ್ಲಿ 3 ಗಂಟೆವರೆಗೂ ಸುತ್ತಾಡಿ
ಸುಸ್ತಾಗಿ ನನ್ನ ಬಾಡಿ ಎಲ್ಲ ಡಿಹೈಡ್ರೇಷನ್ ಆಗಿ ಅಲ್ಲೇ ಒಂದು ದೋಸೆ ತಿಂದೆ. ಏನು ದೋಸೆನೋ ಏನೋ, ಅದು ಒಳ್ಳೆ ರಟ್ಟು ಇದ್ದಂಗಿತ್ತು. ನನಗೆ ಅದಕ್ಕೆ ಹೋಟ್ಲದ್ದು ಇಷ್ಟ ಆಗಲ್ಲ ಅಂತ ಹೇಳೋದು. ಒಳ್ಳೆ ಹೋಟ್ಲಿಗೆ ಹೋದರೂ ಕೆಲವೊಂದು ಸಾರಿ ತುಂಬ ವಿಚಿತ್ರವಾಗಿರೋ ಊಟ ಸಿಗುತ್ತೆ. ಮನೆಯಲ್ಲಿ ಮೊಸರನ್ನ ತಿಂದು ಉಪ್ಪಿನಕಾಯಿ ತಿಂದು ಖುಷಿಯಾಗಿರ್ಬೋದು. ನಮಗೆ ಒಂದೊಂದು ಸಾರಿ ಈ ಥರ ಹೊರಗಡೆ ಬಂದಾಗ ಸುಸ್ತಾದಾಗ ಆ ಥರದ್ದು ಊಟ ತಿಂದರೆ ಖಂಡಿತವಾಗ್ಲೂ ನನಗಂತೂ ಬೇಜಾರಾಗುತ್ತೆ. ಅದು ಊಟದ ಟೈಮಲ್ಲಿ ನಾನು ದೋಸೆ ತಗೊಂಡೆ, ಅದ್ರ ಬದಲು ಒಂದು ಮೊಸರನ್ನ ತಗೊಂಡಿದ್ರು ಎಷ್ಟೋ ಖುಷಿಯಾಗಿರ್ತಾ ಇತ್ತು. ಸೊ ನಾನು ಹೇಳಿದ್ನಲ್ವ, ಮನೆ ಒಂದಿಷ್ಟು ಮನೆಗಳು ನೋಡಿದ್ವಿ. ನನಗೆ 2 BHKನೇ ನೋಡಬೇಕು ಅಂತ ಇತ್ತು. ಲೀಸ್ ಸಿಗುತ್ತಾ ಅಂದರೆ ಲೀಸ್ಗೆ ಇವಾಗ ಸಿಗೋದೇ ಇಲ್ಲ. ಆಲ್ಮೋಸ್ಟ್ ಲೀಸ್ಗಂದರೆ ತುಂಬ ಜಾಸ್ತಿ ಆಗುತ್ತೆ ಬಜೆಟ್ಟು ಅಫಿಷಿಯಲ್ ಏರಿಯಾನಲ್ಲಿ ಅಂತ ಹೇಳಿದ್ರು, ಒಂದು ಬಜೆಟ್ ಹೇಳಿದ್ರು. ಸೊ ನಮ್ಮ ಕೈಯಲ್ಲಿ ಅಷ್ಟೊಂದು ಖಂಡಿತವಾಗ್ಲೂ ಬಜೆಟ್ ಇಲ್ಲ. ನೋಡಿ, ಈ ಮನೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ನಿಮ್ಗೆ ಇಷ್ಟ ಆಗಿದೆಯಾ ಹೇಳಿ. ವಾಸ್ತು ಪ್ರಕಾರ ಇದೆ, ಇನ್ನೂ ನಿನ್ನೆ ತಾನೇ ಗೃಹ ಪ್ರವೇಶ ಆಗಿದೆ. ಇನ್ನೂ ನೋಡಿ, ಇನ್ನು ಸ್ವಲ್ಪ ಕೆಲಸ ಬಾಕಿ ಇದೆ ಅಷ್ಟೇ. ಡ್ರೆಸ್ಸಿಂಗ್ ಟೇಬಲ್ಗೆ ಮಿರರ್ನ ಫಿಕ್ಸ್ ಮಾಡಬೇಕು ಅಷ್ಟೇ, ಅದೊಂದು ಕೆಲಸ ಇರೋದು ಬಿಟ್ಟರೆ ಇನ್ನೇನೂ ಇಲ್ಲ. ನಿಮಗೆ ಈ ಮನೆ ಇಷ್ಟ ಆಗಿದೆಯಾ ಹೇಗೆ ಅಂತ ತಿಳಿಸಿ. ಇದು ಬಂದು 1 BHK ಹೌಸ್. ಇದು ಒಂದು ಎರಡು ನೋಡಿರೋದು, ನನಗೆ ತುಂಬ ಇಷ್ಟ ಆಗಿರೋದು ಮಾತ್ರ ನಾನು ಇದರಲ್ಲಿ ಶೇರ್ ಮಾಡಿದ್ದೀನಿ. 1 BHK ಮತ್ತು 2 BHK. ಈ ಮನೆಯ ಓನರ್ನು ಅಷ್ಟೇ, ತುಂಬ ಡೀಸೆಂಟ್ ಪೀಪಲ್ಲು, ತುಂಬ ಒಳ್ಳೆಯವರು ಅಂತಲೇ ಹೇಳ್ತೀನಿ. ನೋಡಿ, ಡ್ರಾ ಎಲ್ಲ ಅಂದರೆ ಇಟಾಲಿಯನ್ ಮಾಡೆಲ್ ಕಿಚನ್ನೇ ಇದೆ. 1 BHKನಲ್ಲಿ ಅಂದರೆ 500 ಸ್ಕ್ವೇರ್ ಫೀಟು, 700 ಸ್ಕ್ವೇರ್ ಫೀಟು, ಮತ್ತು 500 700 ಇದ್ದರೆ ಓಕೆ, ಸ್ವಲ್ಪ ದೊಡ್ಡದಾಗೆ ಇದ್ರೇ ಚೆನ್ನಾಗಿರುತ್ತೆ ಅಂತ. ಸೊ ನೋಡಿ, ಮತ್ತು ಸ್ಟೋರೇಜ್, ಎಕ್ಸ್ಟ್ರಾ ಸ್ಟೋರೇಜ್ಗೆ ಎಲ್ಲ ಕ್ಯಾಬಿನೆಟ್ ಇದೆ, ದೇವ್ರ ಮನೆ ಇದೆ, ಟಿವಿ ಯೂನಿಟ್ ಇದೆ. ಫುಲ್ಲಿ ಒಂದು ಡ್ಯೂಪ್ಲೆಕ್ಸ್ ಹೌಸ್ ಅಂತಲೇ ಹೇಳ್ಬೋದು. ವಾಷಿಂಗ್ ಮೆಷಿನ್ಗೆ ಇಲ್ಲಿ ಒಂದು ಪ್ರಾವಿಷನ್ ಕೊಟ್ಟಿದ್ದಾರೆ, ಸೊ ಇಲ್ಲಿ ವಾಷಿಂಗ್ ಮೆಷಿನ್ ಇಟ್ಕೊಳ್ಬೋದು. ಬಾತ್ರೂಮು ಅಷ್ಟೇ, ತುಂಬ ವಿಶಾಲವಾಗಿದೆ. ಮತ್ತು ವೆಸ್ಟರ್ನ್ ಟಾಯ್ಲೆಟು, ವಾಶ್ ಬೇಸಿನ್ನು, ಮಿರರ್ ಇದೆ, ಲೈಟ್ಗಳು, ಶವರು, ಪ್ರತಿಯೊಂದು. ಗೀಝರ್ ಒಂದು ನಾವು ಹಾಕಬೇಕಷ್ಟೇ. ಗೀಝರ್ ಇನ್ನೂ ಅವ್ರು ಹಾಕ್ತಾರೇನೋ ಗೊತ್ತಿಲ್ಲ, ಕೇಳಬೇಕು. ಗೀಝರ್ ಅವರು ಇನ್ಸ್ಟಾಲ್ ಮಾಡಿ ಅಂದರೆ ಮಾಡಿಕೊಡ್ತಾರೆ. ವೆಸ್ಟರ್ನ್ ಟಾಯ್ಲೆಟ್ ಅಂತೂ ತುಂಬ ಅಂದರೆ ಅದನ್ನು ಅಷ್ಟೇ, ತುಂಬ ಚೆನ್ನಾಗೇ ಇದೆ ಅಂತಲೇ ಹೇಳ್ತೀನಿ. ವಾಲ್ಗೆ ಫಿಕ್ಸ್ ಇರೋದಿದೆ ಅದೂ. ಸೊ ಒಂದೆರಡು ಮನೆ ನಾನು ಇಷ್ಟ ಆಗಿರೋದು ಮಾತ್ರ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಏನೂ ಇನ್ನೂ ಗೊತ್ತಿಲ್ಲ ನಮ್ಮ. ಇದು ಬೆಡ್ರೂಮ್, ಇವಾಗ ಪೂಜೆ ಎಲ್ಲ ಆಗಿದೆಯಲ್ಲ, ಸೊ ಅವರು ಇರೋದು USAನಲ್ಲಿ ಇರ್ತಾರೆ, ಓನರ್ ಬಂದು ಇಲ್ಲಿರಲ್ಲ. ಸೊ ಇವಾಗ ಪೂಜೆಗೆ ಬಂದಿದ್ದಾರಷ್ಟೇ, ಮತ್ತು 2 ದಿವಸ ಬಿಟ್ಟು ಹೊರಡ್ತಾರೆ ಅವರು. ನೋಡಿ, ಇಷ್ಟು ದೊಡ್ಡ ವಾರ್ಡ್ರೋಬು, ಮತ್ತು ಎಕ್ಸ್ಟ್ರಾ ಸ್ಟೋರೇಜ್ಗೆ ಕ್ಯಾಬಿನೆಟ್ ಎಲ್ಲ ಇದೆ. ವಾರ್ಡ್ರೋಬು, ಮಿರರು, ಡ್ರೆಸ್ಸಿಂಗ್ ಟೇಬಲು, ಮತ್ತು ಗಾಳಿ ಬೆಳಕಿಗೆ ವಿಂಡೋ ಇದೆ. ಲೈಟು, ಫ್ಯಾನು, ಪ್ರತಿಯೊಂದು. ಒಂದು ಡ್ಯೂಪ್ಲೆಕ್ಸ್ ಆಗಿರೋ ಹೌಸ್ ಅಂತ ಹೇಳ್ತೀನಿ. ಆಮೇಲೆ ನೋಡಿ, ವುಡ್ಡು ಎಲ್ಲ ಕೆಲಸನೂ ಅಷ್ಟೇ, ತುಂಬ ಒಳ್ಳೆಯ ವುಡ್ಡು ಮತ್ತು ಹಾಕ್ಸಿದ್ದಾರೆ ಅವರು, ಒಳ್ಳೆ ವುಡ್ಡನ್ನ. ಡೋರ್ಗಳಾಯಿತು, ವಿಂಡೋಗಳಾಯಿತು, ಯಾವುದು ಟೀಕ್ ವುಡ್ಡನ್ನು ಹೇಳಿದರು ಓನರ್ ಬಂದು, ಟೀಕ್ ವುಡ್ ಅಂತಲೇ ಹೇಳಿದರು. ತುಂಬ ಚೆನ್ನಾಗಿದೆ ಮಾತ್ರ, ಸಾಲಿಡ್ ಆಗಿದೆ, ತುಂಬ ಡ್ಯೂಪ್ಲೆಕ್ಸ್ ಆಗಿದೆ. ಕೆಲಸನೂ ಅಷ್ಟೇ, ಯಾವುದೋ ಬಾಡಿಗೆಗೆ ಯಾವುದೋ ಹಾಕ್ಸಿದ್ರೆ ಆಯಿತು ಅಂತ ಆ ಥರದ್ದೇನೂ ಹಾಕ್ಸಿಲ್ಲ. ಪ್ರತಿಯೊಂದು ಕೆಲಸನೂ ಅಷ್ಟೇ, ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ. ನೋಡಿ, ಹೊರಗಡೆಯಿಂದ ಈ ಥರ ಇದೆ, ಅದೆಲ್ಲ ಕೆಲಸ ಮುಗಿತಾ ಇದೆ. ಅದಕ್ಕೆ ಪೇಂಟ್ ಬಾಕ್ಸ್ ಎಲ್ಲ ಹೊರಗಡೆ ಇಟ್ಟಿದ್ದಾರೆ, ಎಲ್ಲ ಕ್ಲೀನ್ ಮಾಡ್ತಾರೆ. ಇದು ಬಂದು ಗ್ರೌಂಡ್ ಫ್ಲೋರಲ್ಲಿರೋದು, ಗ್ರೌಂಡ್ ಫ್ಲೋರು. ಇಲ್ಲಿ ನೋಡಿ, ಲಿಫ್ಟ್ ಇದೆ, ಲಿಫ್ಟು. ಇದು ಮೆಟ್ಲಿದೆ, ಇರೋದು 4 ಫ್ಲೋರು, ಅಂದರೆ 3 ಫ್ಲೋರ್ ಇದೆ. ಗ್ರೌಂಡು ಪ್ಲಸ್ 3 ಫ್ಲೋರು, ಅದ್ರ ಮೇಲೆ ಟೆರೆಸ್ ಇದೆ. ಸೊ 2 BHK 3 ಫ್ಲೋರಲ್ಲಿದೆ, ಅಂದರೆ 3 2 BHK ಇದೆ, ಒಂದು ಮಾತ್ರ ಗ್ರೌಂಡ್ ಫ್ಲೋರಲ್ಲಿ 1 BHK ಇದೆ. ಇದು ನೋಡಿ 2 BHK ಇದು, ಇಲ್ಲಿ ಮೇಲ್ಗಡೆ ಇರೋದು ಅಂದರೆ ಫಸ್ಟ್ ಫ್ಲೋರಲ್ಲಿರೋದು 2 BHK ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ಇದು ತುಂಬ ಇಷ್ಟ ಆಯಿತು. ಬಜೆಟ್ ಜಾಸ್ತಿ ಇದೆ, ನಾನು ನಿಮಗೆ ಇವಾಗಲೇ ಶೇರ್ ಮಾಡಲ್ಲ, ಇದರಲ್ಲಿ ಶೇರ್ ಮಾಡೋದು ಬೇಡ ಅಂತ. ಯಾಕೆಂದರೆ ಡಿಪೆಂಡ್, ಒಂದೊಂದು ಏರಿಯಾನಲ್ಲಿ ಅಫಿಷಿಯಲ್ ಏರಿಯಾ ಸ್ವಲ್ಪ ಡೀಸೆಂಟ್ ಏರಿಯಾನಲ್ಲೆಲ್ಲನೂ ಸ್ವಲ್ಪ ಬಜೆಟ್ ಹೈ ಅಂದರೆ ಜಾಸ್ತಿನೇ ಇರುತ್ತೆ. ಹಾಗಾಗಿನೇ ಏನು ಮಾಡೋಕ್ಕಾಗಲ್ಲ, ಆಲ್ರೆಡಿ ಬುಕ್ ಆಗಿಬಿಟ್ಟಿದೆ. ಇಲ್ಲಿ ಬೆಂಗಳೂರಲ್ಲೆಲ್ಲನೂ ಅಷ್ಟೇ, ಇನ್ನೂ ಮನೆ ಕಟ್ತಾ ಇದ್ದಾರೆ ಅನ್ನೋ ಹಾಗೆಯೇ ಎಲ್ಲ ಬುಕ್ ಮಾಡ್ಕೊಂಡು ಬಿಡ್ತಾರೆ. ಎಲ್ಲಿಂದ ಜನ ಬರ್ತಾರೋ, ಎಲ್ಲಿಂದ ಬುಕ್ ಆಗುತ್ತೋ. ಒಂದು ಮನೆ ಕೂಡ ಕೇಳಿದ್ರೆ ಯಾರಿಗೆ ಖಾಲಿ ಇದೆಯಾ, ನಾವು ನಿಮ್ಗೆ ಇಷ್ಟ ಆಗಿದೆ ಅಂದರೆ ಇಲ್ಲ ಬುಕ್ ಆಗಿದೆ ಮೇಡಮ್ ಆಲ್ರೆಡಿ ಬರ್ತಾ ಇದ್ದಾರೆ ಈ ಥರ ಹೇಳ್ತಾರೆ.
ನನಗೆ ಈ ಮನೆ ಇವರು ಓನರು ಪಾಪ ಎಷ್ಟು ಡೀಸೆಂಟ್ ಪರ್ಸನ್ ಅಂದರೆ, ನಾನು ಇವ್ರು ಕೇಳಿದೆ ಸರ್ ನೀವು ಗೌರ್ಮೆಂಟ್ ಆಫೀಸರಾ ಅಂದೆ, ಏಕೆಂದರೆ ಅವ್ರು ಮಾತಾಡೋದು ಅವರು ಒಂದು ನಡ್ಕೊಳ್ಳೋದು ಹಾಗೆ ಇತ್ತು, ತುಂಬ ಡೌನ್ ಟು ಅರ್ತ್ ಇದ್ದರು. ನಾನೇ ಸರ್ಗೆ ಅವ್ರಿಗೆ ಕೇಳಿದೆ ಸರ್ ರಿಟೈರ್ಡ್ ಗೌರ್ಮೆಂಟ್ ಆಫೀಸರಾ ನೀವು ಅಂತ, ಈ ಓನರ್ ಇದ್ದಾರಲ್ಲ ಏಜ್ ಪರ್ಸನ್ ಏಜ್ಡ್ ಆಗಿರೋರು, ಇಲ್ಲಮ್ಮ ಐ ಆಮ್ ಅಗ್ರಿಕಲ್ಚರ್ ಮ್ಯಾನ್ ಐ ಆಮ್ ಸ್ಟೇಯಿಂಗ್ ಇನ್ ಮೈಸೂರು ಅಂತ ಹೇಳಿದ್ರು. ಮೈಸೂರಲ್ಲೇ ಇದ್ದಾರಂತೆ, ಅವ್ರಿಗೆ ಬೆಂಗಳೂರಲ್ಲಿ ಎಲ್ಲೂ ಇರೋಕ್ಕೆ ಇಷ್ಟ ಇಲ್ವಂತೆ. ಅವ್ರಿಗೆ ಒಂದು 15 ಎಕರೆ ಜಮೀನಿದೆ, ಎಲ್ಲ ಎಲ್ಲ ಪ್ರತಿಯೊಂದು ಹೇಳಿದ್ರು. ಎಷ್ಟೊಂದು ಶೇರ್ ಮಾಡಿಕೊಂಡ್ರು, ಮಾತಾಡಿಕೊಂಡು ಒಂಥರ ಫ್ಯಾಮಿಲಿ ಮೆಂಬರ್ ಅನ್ನೋ ಥರನೇ ಅವರು ಶೇರ್ ಮಾಡಿಕೊಂಡ್ರು. ಇಲ್ಲ ನೀವು ನೋಡಿ, ಫಸ್ಟ್ ಫ್ಲೋರಲ್ಲಿರೋ 2 BHK ನೋಡಿ, ನಿಮಗೆ ನಾಳೆ ನೀವು ಏನಾದರೂ ಕಟ್ಟಿಸ್ಬೇಕು ಅಂದರೆ ನಿಮಗೂ ಒಂದು ಒಳ್ಳೆ ಐಡಿಯಾ ಇರುತ್ತೆ. ಏನಂತೆ ಶೇರ್ ಮಾಡಿದ್ರೆ ನೋಡಬೇಕಲ್ವಾ, ಬನ್ನಿ. ಇಲ್ಲ ಬಿಡಿ ನಿಮಗೆ ಪಾಪ ಎಷ್ಟು ಹತ್ತು ಓಡಾಡ್ತೀರಿ ಅಂದರೆ, ಇಲ್ಲ ಬನ್ನಿ ಮಾ ಬನ್ನಿ ನೀವು ನೋಡಿ ಬನ್ನಿ, 2 BHK ಇದು ಬುಕ್ ಆಗಿದೆ ಹೇಗಿದೆ ಅಂತ ಹೇಳಿ ಅಂತೆಲ್ಲ ತುಂಬ ಖುಷಿಯಾಗಿ ಇಷ್ಟೊಂದು ತೋರಿಸಿದ್ರು. ಅಂದರೆ ಒಂದು ಡೌನ್ ಟು ಅರ್ತ್ ಪರ್ಸನ್ ನೋಡಿ ತುಂಬಾ ಖುಷಿಯಾಯಿತು. ಅವರು 1974 ಬಿ ಎಸ್ ಸಿ ಓದಿದಾರಂತೆ, ತುಂಬಾ ಅದನ್ನು ಕೇಳಿ ನನಗಿನ್ನೂ ಡಬಲ್ ಖುಷಿಯಾಯಿತು ಅಂತಲೇ ಹೇಳ್ತೀನಿ. ಅವ್ರು 3 ಜನ ಹೆಣ್ಮಕ್ಳಿದ್ದಾರೆ ಓನರ್ಗೆ, 3ರೂ ವೆಲ್ ಸೆಟಲ್ಡ್ ಇನ್ ಅಬ್ರಾಡಲ್ಲಿ, ಎಲ್ಲರೂ 3 ಅಬ್ರಾಡಲ್ಲೇ ಸ್ಟೇ ಆಗಿದ್ದಾರೆ, ಅದನ್ನು ಕೇಳಿ ಇನ್ನೂ ಖುಷಿಯಾಯಿತು. ಸೊ ಹೀಗೆಲ್ಲ ಅವರು ಎಲ್ಲ ಶೇರ್ ಮಾಡಿಕೊಂಡು ಮಾತಾಡಿಕೊಂಡು ಒಂದು ಫ್ಯಾಮಿಲಿ ಮೆಂಬರ್ ಥರ ಎಲ್ಲ ನೋಡಿ, ಯುಟಿಲಿಟಿ ಬೆಡ್ರೂಮು ಹಾಲು ಮತ್ತು ಕಿಚನ್ಗೊಂದು ಯುಟಿಲಿಟಿ ಇದೆ, ಆಮೇಲೆ ಬೆಡ್ರೂಮ್ಗೊಂದು ಬಾಲ್ಕನಿ ಇದೆ. ಸೊ 2 BHK ಮತ್ತು ಒಂದು ಮಾಸ್ಟರ್ ಬೆಡ್ರೂಮ್ ಇದೆ. ಇದು ಮೇಲ್ಗಡೆ ಅಂದರೆ 30-40 ಇರ್ಬೋದು, 30-40 ಅಂದರೆ 1200 ಟೋಟಲ್ ಏರಿಯಾ ಸ್ಕ್ವೇರ್ ಫೀಟ್ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ತುಂಬ ಸ್ಪೇಷಿಯಸ್ ಆಗಿದೆ, ಗಾಳಿ ಬೆಳಕು ತುಂಬಾ ಸ್ಪೇಷಿಯಸ್ ಆಗಿದೆ, ತುಂಬಾ ಚೆನ್ನಾಗಿದೆ, ಬ್ರೈಟ್ನೆಸ್ ಇದೆ ಮನೆಯಲ್ಲಿ, ಒಳ್ಳೆ ವಾಸ್ತು ಇದೆ, ಒಂದು ಒಳ್ಳೆ ಲುಕ್ ಇದೆ, ಒಂದು ಪಾಸಿಟಿವ್ ವೈಬ್ ಇದೆ ಮನೆಯೊಳಗಡೆ ಹೋದರೆ. ಪೂಜೆನೂ ಅಷ್ಟೇ ಚೆನ್ನಾಗಿ ಮಾಡಿಸಿದ್ದಾರೆ, ಎಲ್ಲ ಅಷ್ಟ ದಿಗ್ಬಂಧನ ಮತ್ತು ಎಲ್ಲ ಕಡೆ ಕುಂಬಳಕಾಯಿಗಳನ್ನ ಕಟ್ಟಿದ್ದಾರೆ ನೋಡಿ, ಗೃಹ ಪ್ರವೇಶ ಆಗಿದೆ. ಇದು ಬುಕ್ ಆಗಿರೋದು ಒಂದು ಹೌಸ್ ತೋರಿಸಿದ್ದೀನಿ.